ನೆಚ್ಚಿನ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ NMMS ಪರೀಕ್ಷೆಯ GMAT ಪತ್ರಿಕೆಯ ಸಾಮ್ಯತೆಯನ್ನು ಪೂರ್ಣಗೊಳಿಸುವುದು, ಕಂಪ್ಲೀಟಿಂಗ್ ದ ಅನಾಲಜಿ, ಈ ಪ್ರಶ್ನೆಗಳನ್ನು ಬಿಡಿಸೋಣ. ಈ ಪ್ರಶ್ನೆಗಳಲ್ಲಿ ನಾಲ್ಕು ಚುಕ್ಕಿಗಳ ಒಂದು ಬದಿಗೆ ನೀಡಿರುವ ಎರಡು ಸಂಖ್ಯೆಗಳ ನಡುವೆ ಒಂದು ಸಂಬಂಧವಿರುತ್ತದೆ. ಈ ಸಂಬಂಧವನ್ನು ಕಂಡುಹಿಡಿದು ಇನ್ನೊಂದು ಬದಿಯಲ್ಲಿರುವ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಈಗ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 11 ಮತ್ತು 1320 ನಡುವೆ ಒಂದು ಸಂಬಂಧವಿದೆ. ಈ ಸಂಬಂಧವನ್ನು ಬಿಡಿಸಿ 720ಕ್ಕೆ ಸಂಬಂಧಪಟ್ಟಿರುವ ಸಂಖ್ಯೆಯನ್ನು ನಾವು ಈಗ ಕಂಡುಹಿಡಿಯಬೇಕಾಗಿದೆ. 11^3 ಅಂದರೆ 11³, ಅಂದರೆ 11 ಮೂರು ಬಾರಿ ನಾವು ಗುಣಿಸಿದಾಗ ಬರುವ ಸಂಖ್ಯೆ 1331. ಈ ಸಂಖ್ಯೆಯಲ್ಲಿ 11 ಕಳೆದಾಗ ನಮಗೆ 1320 ಸಿಗುತ್ತದೆ. ಇದೇ ರೀತಿ ನಾವು ಕಂಡುಹಿಡಿಯಬೇಕಾಗಿರುವ ಸಂಖ್ಯೆಯ ಬದಿಯಲ್ಲಿರುವ 720ಕ್ಕೆ ಹತ್ತಿರದ ಘನಮೂಲ ಸಂಖ್ಯೆ 9, ಅಂದರೆ 9 ಘನ, ಅಥವಾ 9 ಮೂರು ಬಾರಿ ಗುಣಿಸಿದಾಗ ಬರುವ ಉತ್ತರ 729. ಇದನ್ನು 9 ಕಳೆದಾಗ ನಮಗೆ ಸಿಗುವ ಸಂಖ್ಯೆ 720. ಆದುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ 9. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ 9. ಈಗ ಮುಂದಿನ ಪ್ರಶ್ನೆಗೆ ಬರೋಣ. 4/5 215ಕ್ಕೆ ಸಂಬಂಧಪಟ್ಟರೆ 3/4 ಯಾವ ಸಂಖ್ಯೆಗೆ ಸಂಬಂಧಪಟ್ಟಿದೆ? 4/5 ಸಮಭಿನ್ನರಾಶಿಯಾಗಿ ಪರಿವರ್ತಿಸಿದಾಗ 4×5+1 4×5 20+1 21 ಆಗುತ್ತದೆ. ಅಂದರೆ 4/5 21/5ಕ್ಕೆ ಸಮ. ಮೇಲಿನ 21 ಮತ್ತು ಕೆಳಗಿನ 5 ಒಟ್ಟಾಗಿ ಬರೆದಾಗ ನಮಗೆ ಉತ್ತರ ಸಂಖ್ಯೆ 215 ದೊರಕುತ್ತದೆ. ಇದೇ ವಿಧಾನ ಬಳಸಿ ಇನ್ನೊಂದು ಬದಿಯ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 3/4 ತೆಗೆದುಕೊಳ್ಳೋಣ. ಇದನ್ನು ಸಮಭಿನ್ನ ರಾಶಿಯಾಗಿ ಪರಿವರ್ತಿಸಲು 3×4+1 3×4=12+1 ಆಗುತ್ತದೆ. 3/4 13/4ಕ್ಕೆ ಸಮ. ಹಿಂದಿನ ಉತ್ತರ ಸಂಖ್ಯೆಯಂತೆ ಇಲ್ಲೂ ಕೂಡ 13 ಮತ್ತು 4 ಕೂಡಿಸಿ ಬರೆಯೋಣ. 134 ದೊರೆಯುತ್ತದೆ. ಆದುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ 134. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ 134. ಈಗ ಮುಂದಿನ ಪ್ರಶ್ನೆಗೆ ಬರೋಣ. 1.21 0.1ಕ್ಕೆ ಸಂಬಂಧಿಸಿದೆ. ಅದೇ ರೀತಿ 6.25 ಯಾವ ಸಂಖ್ಯೆಗೆ ಸಂಬಂಧಿಸಿದೆ? ಮೊದಲು 1.21 0.1ಕ್ಕೆ ಹೇಗೆ ಸಂಬಂಧಿಸಿದೆ ನೋಡೋಣ. 1.21 1.1 ವರ್ಗ. ವರ್ಗಮೂಲವಾದ 1.1 1.0 ಕಳೆದಾಗ ನಮಗೆ 0.1 ದೊರಕುತ್ತದೆ. ಇದೇ ವಿಧಾನ ಬಳಸಿ 6.25ಕ್ಕೆ ಸಂಬಂಧಿಸಿದ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. 6.25 ವರ್ಗಮೂಲ 2.5. ಮೇಲಿನಂತೆ ಇಲ್ಲೂ ಸಹ 2.5 1.0 ಕಳೆಯೋಣ. ಕಳೆದಾಗ ನಮಗೆ ದೊರಕುವ ಸಂಖ್ಯೆ 1.5.
ಒಂದು ಪಾಯಿಂಟ್ ಐದು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಆದುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆಯೇ ಒಂದು ಪಾಯಿಂಟ್ ಐದು. ಮುಂದಿನ ಪ್ರಶ್ನೆ ಮೂರು ಮೂವತ್ತೊಂಬತ್ತಕ್ಕೆ ಸಂಬಂಧಿಸಿದೆ, ಅದೇ ರೀತಿ ನಾಲ್ಕು ಯಾವ ಸಂಖ್ಯೆಗೆ ಸಂಬಂಧಿಸಿದೆ? ಮೊದಲು ಮೂರು ಮೂವತ್ತೊಂಬತ್ತಕ್ಕೆ ಹೇಗೆ ಸಂಬಂಧಿಸಿದೆ ಎಂದು ಕಂಡುಹಿಡಿಯೋಣ. ಮೂರರ ಘನ ಇಪ್ಪತ್ತೇಳು. ಮೂರು ಮತ್ತು ಇದರ ನಂತರದ ಸಂಖ್ಯೆ ನಾಲ್ಕು, ಇವೆರಡನ್ನು ಗುಣಿಸಿದಾಗ ಹನ್ನೆರಡು ದೊರಕುತ್ತದೆ. ಇಪ್ಪತ್ತೇಳು ಮತ್ತು ಹನ್ನೆರಡನ್ನು ಕೂಡಿಸಿದಾಗ ನಮಗೆ ಬೇಕಾದ ಸಂಖ್ಯೆ ಮೂವತ್ತೊಂಬತ್ತು ದೊರಕುತ್ತದೆ. ಇದೇ ವಿಧಾನ ಬಳಸಿ ನಾಲ್ಕಕ್ಕೆ ಸಂಬಂಧಿಸಿರುವ ಸಂಖ್ಯೆಯನ್ನು ಕಂಡುಹಿಡಿಯೋಣ. ನಾಲ್ಕರ ಘನ ಅರವತ್ನಾಲ್ಕು. ನಾಲ್ಕರ ನಂತರದ ಸಂಖ್ಯೆ ಐದು, ಇವೆರಡನ್ನು ಗುಣಿಸಿದಾಗ ಇಪ್ಪತ್ತು ದೊರಕುತ್ತದೆ. ಮೇಲಿನಂತೆ ಅರವತ್ನಾಲ್ಕು ಮತ್ತು ಇಪ್ಪತ್ತನ್ನು ಕೂಡಿಸಿದಾಗ ಎಂಬತ್ನಾಲ್ಕು ದೊರಕುತ್ತದೆ. ಎಂಬತ್ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಆದುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ, ಎಂಬತ್ನಾಲ್ಕು. ಮುಂದಿನ ಪ್ರಶ್ನೆಯನ್ನ ಗಮನಿಸೋಣ. ಮಾಸ್ಕ್ LBRLಗೆ ಸಂಬಂಧಿಸಿದ್ದರೆ ಲಾಕ್ಡೌನ್ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಮೊದಲು MASK LBRLಗೆ ಹೇಗೆ ಸಂಬಂಧಿಸಿದೆ ಎಂದು ನೋಡೋಣ. ಈ ರೀತಿಯ ಪ್ರಶ್ನೆಗಳನ್ನು ಬಿಡಿಸುವಾಗ ನಾವು ಎಯಿಂದ ಝಡ್ ತನಕ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳನ್ನು ಬರೆಯಬೇಕು. ಇಲ್ಲಿ ML ಗೆ ಸಂಬಂಧಿಸಿದೆ, ಅಂದರೆ ಮೊದಲನೇ ಅಕ್ಷರದ ಹಿಂದಿನ ಅಕ್ಷರವನ್ನು ಮೊದಲು ಬರೆಯಬೇಕು ಎಂದು ಅರ್ಥ. ನಂತರ AB ಗೆ ಸಂಬಂಧಿಸಿದೆ, ಅಂದರೆ ಎರಡನೇ ಅಕ್ಷರದ ಮುಂದಿನ ಅಕ್ಷರವನ್ನು ಬರೆಯಬೇಕು ಎಂದು ಅರ್ಥ. SR ಗೆ ಸಂಬಂಧಿಸಿದೆ, ಅಂದರೆ ಮೂರನೇ ಅಕ್ಷರದ ಹಿಂದಿನ ಅಕ್ಷರವನ್ನು ಬರೆಯಬೇಕು ಎಂದು ಅರ್ಥ. ಕೊನೆಯದಾಗಿ KL ಗೆ ಸಂಬಂಧಿಸಿದೆ, ಅಂದರೆ ನಾಲ್ಕನೇ ಅಕ್ಷರದ ಮುಂದಿನ ಅಕ್ಷರವನ್ನು ಬರೆಯಬೇಕು ಎಂದು ಅರ್ಥ. ಅಂದರೆ ಇಲ್ಲಿ ಮೊದಲು ಹಿಂದಿನ ಅಕ್ಷರ, ನಂತರ ಮುಂದಿನ ಅಕ್ಷರ, ನಂತರ ಹಿಂದಿನ ಅಕ್ಷರ, ನಂತರ ಮುಂದಿನ ಅಕ್ಷರ, ಇದೇ ರೀತಿ ಮುಂದುವರಿಯುತ್ತಾ ಹೋಗುತ್ತದೆ. ಈಗ ಲಾಕ್ಡೌನ್ ಪದಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯೋಣ. ಮೊದಲು ಎಲ್ನ ಹಿಂದಿನ ಪದ ಅಂದರೆ ಕೆ, ನಂತರ ಓನ ಮುಂದಿನ ಪದ ಪಿ, ಸಿನ ಹಿಂದಿನ ಪದ ಬಿ, ಕೆನ ಮುಂದಿನ ಪದ ಎಲ್, ಡಿನ ಹಿಂದಿನ ಪದ ಸಿ, ಓನ ಮುಂದಿನ ಪದ ಪಿ, ಡಬ್ಲ್ಯೂನ ಹಿಂದಿನ ಪದ ವಿ, ಎನ್ನ ಮುಂದಿನ ಪದ ಓ. ಲಾಕ್ಡೌನ್ಗೆ KPBLCPVO ಪದ ದೊರಕುತ್ತದೆ. ಆದುದರಿಂದ ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ. ಮುಂದಿನ ಪ್ರಶ್ನೆ ಕೊರೋನಾ DQ USSGಗೆ ಸಂಬಂಧಿಸಿದ್ದರೆ ವೈರಸ್ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಮೊದಲು ಕೊರೋನಾ DQ USSGಗೆ ಹೇಗೆ ಸಂಬಂಧಿಸಿದೆ ಎಂದು ಕಂಡುಹಿಡಿಯೋಣ. ಸಿಗೆ ಡಿ, ಓಗೆ ಕ್ಯೂ, ಆರ್ಗೆ ಯು, ಓಗೆ ಎಸ್, ಎನ್ಗೆ ಎಸ್, ಎಗೆ ಜಿ. ಇಲ್ಲಿ ಅಕ್ಷರಗಳ ವ್ಯತ್ಯಾಸ ಸಿಯಿಂದ ಡಿಗೆ ಸೊನ್ನೆ, ಓಯಿಂದ ಕ್ಯೂಗೆ ಒಂದು, ಆರಿಂದ ಯುಗೆ ಎರಡು, ಓಯಿಂದ ಎಸ್ಗೆ ಮೂರು, ಎನ್ನಿಂದ ಎಸ್ಗೆ ನಾಲ್ಕು, ಎಯಿಂದ ಜಿಗೆ ಐದು. ಇನ್ನೊಮ್ಮೆ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಅಕ್ಷರಗಳ ವ್ಯತ್ಯಾಸ ಸಿಯಿಂದ ಡಿಗೆ ಸೊನ್ನೆ, ಓಯಿಂದ ಕ್ಯೂಗೆ ಒಂದು, ಆರಿಂದ ಯುಗೆ ಎರಡು,
ಓಯಿಂದ ಎಸ್ಗೆ ಮೂರು, ಎನ್ನಿಂದ ಎಸ್ಗೆ ನಾಲ್ಕು, ಎಯಿಂದ ಜಿಗೆ ಐದು ಮತ್ತು ಇಲ್ಲಿ ಅಕ್ಷರಗಳ ವ್ಯತ್ಯಾಸ ಒಂದರಷ್ಟು ಹೆಚ್ಚುತ್ತಾ ಹೋಗುತ್ತಿದೆ. ಇದೇ ರೀತಿ ವೈರಸ್ಗೆ ಸಂಬಂಧಿಸಿದ ಪದವನ್ನು ಕಂಡುಹಿಡಿಯೋಣ. ವಿಗೆ ಸಂಬಂಧಿಸಿದ ಪದ ಡಬ್ಲ್ಯೂ, ಐಗೆ ಸಂಬಂಧಿಸಿದ ಪದ ಕೆ, ಆರ್ಗೆ ಸಂಬಂಧಿಸಿದ ಪದ ಯು, ಯುಗೆ ಸಂಬಂಧಿಸಿದ ಪದ ವೈ, ಎಸ್ಗೆ ಸಂಬಂಧಿಸಿದ ಪದ ಎಕ್ಸ್. ಆದುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಬ್ಲ್ಯೂ ಕೆ ಯು ವೈ ಎಕ್ಸ್. ಆದುದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ, ಡಬ್ಲ್ಯೂ ಕೆ ಯು ವೈ ಎಕ್ಸ್.